Hello friends, welcome to My Fitness Canada channel. Friends, this is Shivanand. Thanks for subscribing my channel and thanks for your loving support. Friends, ivattine ee ondu video da topic alli navu ee ondu tricep muscle na train na martta idivi. Friends, navu last ondu video alli navu ee ondu bicep muscle na train na martidivi. Adakke navu yav yav exercise galana madabeku matte ಎಷ್ಟೆಷ್ಟು ರಾಪಿಟೇಷನ್ ಎಷ್ಟೆಷ್ಟು ಸೆಟ್ಸ್ ಗಳನ್ನ ಮಾಡ್ಬೇಕು ಅಂತ ನಾವು ತಿಳ್ಕೊಂಡಿವಿ. ಫ್ರೆಂಡ್ಸ್, ಆ ಒಂದು ವಿಡಿಯೋನ ಯಾರು ಇನ್ನೂ ನೋಡಿಲ್ವೋ, ಸೊ ಇಲ್ಲಿ ಮೇಲೆ ಕಾಣಿಸಿರುವಂತ ಈ ಒಂದು ಕಾರ್ಡ್ ಅಲ್ಲಿ ಆಗಿರ್ಬೋದು ಮತ್ತೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಗಿರ್ಬೋದು ಆ ಒಂದು ವಿಡಿಯೋದ ಲಿಂಕ್ ನ ನಾನು ಪ್ರೊವೈಡ್ ಮಾಡಿರ್ತೀನಿ. ಒಂದ್ಸರಿ ಆ ಒಂದು ವಿಡಿಯೋನು ಕೂಡ ನೀವು ವಾಚ್ ಮಾಡಬಹುದು. ಫ್ರೆಂಡ್ಸ್, ಹಾಗಾದ್ರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಟ್ರೈಸಿಪ್ ಮಸಲ್ ನ ಟ್ರೈನ್ ನ ಮಾಡ್ತಾ ಇದೀವಿ. ಈ ಒಂದು ಟ್ರೈಸಿಪ್ ಮಸಲ್ ನ ನಾವು ಟ್ರೈನ್ ನ ಮಾಡ್ಬೇಕಾದ್ರೆ ಸೊ ಇದಕ್ಕೆ ಯಾವ ಯಾವ ಎಕ್ಸಸೈಸ್ ಗಳನ್ನ ನಾವು ಮಾಡ್ಬೇಕಂತ ನಾವೀಗ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತೋಣ. ಫ್ರೆಂಡ್ಸ್, ಈ ಒಂದು ಬೈಸಿಪ್ ಮಸಲ್ಸ್ ಅಲ್ಲೂ ಕೂಡ ಎಷ್ಟು ಪಾರ್ಟ್ಸ್ ಗಳಿದ್ವು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದೆ. ಸೊ ಹಾಗೇನೆ ಈ ಒಂದು ಟ್ರೈಸಿಪ್ ಮಸಲ್ಸ್ ಅಲ್ಲೂ ಕೂಡ ನಮಗೆ 3 ಪಾರ್ಟ್ಸ್ ಗಳು ಸಿಗುತ್ತೆ. ಈ ಒಂದು 3 ಪಾರ್ಟ್ಸ್ ಗಳನ್ನು ಕೂಡ ನಾವು ಸರಿಯಾಗಿ ಡೆವಲಪ್ ನ ಮಾಡ್ಬೇಕಾಗುತ್ತೆ ಈ ಒಂದು ಟ್ರೈಸಿಪ್ ನ ನಾವು ಮಸ್ಕ್ಯುಲರ್ ಆಗಿ ಡೆವಲಪ್ ಮಾಡ್ಬೇಕಂದ್ರೆ. ಹಾಗಾದ್ರೆ ಫ್ರೆಂಡ್ಸ್, ಈ ಒಂದು 3 ಮಸಲ್ಸ್ ಗಳು ಯಾವ್ದು ಅಂದ್ರೆ 3 ಪಾರ್ಟ್ಸ್ ಗಳು ಯಾವ್ದು ಈ ಒಂದು ಟ್ರೈಸಿಪ್ ಮಸಲ್ ಅಂತ ನಾವೀಗ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈ ಒಂದು ಟ್ರೈಸಿಪ್ ನ 3 ಪಾರ್ಟ್ಸ್ ಗಳು ಯಾವ್ದು ಅಂತಂದ್ರೆ ಒಂದು ಬಂದ್ಬಿಟ್ಟು ಲಾಂಗ್ ಹೆಡ್ ಅಂತ, ಸೊ ಮತ್ತೆ ಬಂದ್ಬಿಟ್ಟು ಲ್ಯಾಟ್ರಲ್ ಹೆಡ್, ಮತ್ತೆ ಒಂದು ಮಿಡಲ್ ಹೆಡ್ ಅಂತ. ಫ್ರೆಂಡ್ಸ್, ಈ 3 ಮಸಲ್ಸ್ ಗಳನ್ನ ಅಂದ್ರೆ ಈ ಒಂದು 3 ಪಾರ್ಟ್ಸ್ ಗಳನ್ನ ಕೂಡ ನಾವು ಪ್ರಾಪರ್ ಆಗಿ ಡೆವಲಪ್ ನ ಮಾಡ್ಬೇಕಾಗತ್ತೆ ಈ ಒಂದು ಟ್ರೈಸಿಪ್ ಮಸಲ್ಸ್ ನ ನಾವು ಪ್ರಾಪರ್ ಆಗಿ ಈ ಒಂದು ಮಸ್ಕ್ಯುಲರ್ ಆಗಿ ಕಾಣಿಸ್ಬೇಕಂದ್ರೆ. ಹಾಗಾದ್ರೆ ಫ್ರೆಂಡ್ಸ್, ಈ ಮಸಲ್ಸ್ ಗಳನ್ನ ನಾವು ಈ ಒಂದು ಪಾರ್ಟ್ಸ್ ಗಳನ್ನ ನಾವು ಸರಿಯಾಗಿ ಡೆವಲಪ್ ನ ಮಾಡ್ಬೇಕಂದ್ರೆ, ಸೊ ಅದಕ್ಕೆ ಯಾವ ಯಾವ ಎಕ್ಸಸೈಸ್ ಗಳನ್ನ ನಾವು ಮಾಡ್ಬೇಕು, ಯಾವ ಯಾವ ಎಕ್ಸಸೈಸ್ ಗಳನ್ನ ಮಾಡೋದ್ರಿಂದ ಈ ಒಂದು ಟ್ರೈಸಿಪ್ ಮಸಲ್ಸ್ ನ ನಾವು ತುಂಬಾನೇ ಬೇಗ ಗ್ರೋ ಮಾಡಬಹುದು ಮತ್ತೆ ಮಸ್ಕ್ಯುಲರ್ ಆಗಿ ಮಾಡುವ ಅಂತ ನಾವೀಗ ಈ ಒಂದು ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಹಾಗಾದ್ರೆ ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಮರೆಯದೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಇದೇ ರೀತಿಯ ಲೇಟೆಸ್ಟ್ ವಿಡಿಯೋಸ್ ಗಳು ಅಪ್ಡೇಟ್ ಆಗಿ ಮರೆಯದೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನು ಕೂಡ ಪ್ರೆಸ್ ಮಾಡಿ. ಫ್ರೆಂಡ್ಸ್, ಈಗ ಈ ಒಂದು ವಿಡಿಯೋನ ನಾವೀಗ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಬಿಗಿನ್. ಫ್ರೆಂಡ್ಸ್, ಈಗ ಈ ಒಂದು ಟ್ರೈಸಿಪ್ ಮಸಲ್ ನ ನಾವು ಡೆವಲಪ್ ನ ಮಾಡಬೇಕಾದ್ರೆ, ಸೊ ಈ ಒಂದು ವರ್ಕೌಟ್ ನ ಸ್ಟಾರ್ಟ್ ಅಂದ್ರೆ ಈ ಒಂದು ಮೇನ್ ವರ್ಕೌಟ್ ನ ಸ್ಟಾರ್ಟ್ ನ ಮಾಡೋದಕ್ಕಿಂತ ಮುಂಚೆ ನಾವು ಈ ಒಂದು ವಾರ್ಮ್ ಅಪ್ ಎಕ್ಸಸೈಸ್ ನ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಮಸಲ್ಸ್ ನ ಟ್ರೈನ್ ನ ಮಾಡ್ತಾ ಇರಬೇಕಾದ್ರೆ, ಸೊ ಅದರದೇ ಆದ ಒಂದು ವಾರ್ಮ್ ಸೆಟ್ ಇರುತ್ತೆ. ಆ ಒಂದು ವಾರ್ಮ್ ಸೆಟ್ ನ ಹೇಗೆ ಮಾಡ್ಬೇಕಂತ ನಿಮ್ಗೆ ಗೊತ್ತಿಲ್ಲದೆ ಇದ್ರೆ, ಸೊ ಇಲ್ಲಿ ಈ ಒಂದು ಕಾರ್ಡ್ ಅಲ್ಲಿ ಕಾಣಿಸುವಂತ ಒಂದು ಕಾರ್ಡ್ ಅಲ್ಲಿ ಆಗಿರುವ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆಗಿರುವುದು ಆ ಒಂದು ವಾರ್ಮ್ ಅಪ್ ನ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ. ಸೊ ಅದರ ಒಂದು ಲಿಂಕ್ ಸಿಗುತ್ತೆ, ಅದನ್ನ ನೋಡ್ಬಿಟ್ಟು ನೀವು ಯಾವ ಯಾವ ವಾರ್ಮ್ ಎಕ್ಸಸೈಸ್ ಗಳನ್ನ ನೀವು ಯಾವ ಯಾವ ಮಸಲ್ಸ್ ಗಳನ್ನ ನೀವು ಡೆವಲಪ್ ನ ಮಾಡ್ಬೇಕಾದ್ರೆ ಮಾಡ್ಬೇಕಂತ ನೀವು ತಿಳ್ಕೊಳ್ಬೇಕು. ಟ್ರೈಸಿಪ್ ನ ಒಂದು ವಾರ್ಮ್ ಎಕ್ಸಸೈಸ್ ನಾವೀಗ ಫಸ್ಟ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ವಾರ್ಮ್ ಸೆಟ್ ನ ನಾವು ಅಟ್ಲೀಸ್ಟ್ 2 to 3 ಸೆಟ್ಸ್ ನ ಮಾಡ್ಬೇಕಾಗತ್ತೆ. ಸೊ ಇದರ ಒಂದು ರೆಪಿಟೇಷನ್ ನಿಮ್ಗೆ ಟಿಲ್ ಫೇಲ್ಯೂರ್ ವರ್ಗೂ ನೀವು ಮಾಡಬಹುದು. ಈ ಒಂದು ಟ್ರೈಸಿಪ್ ಮಸಲ್ ನ ನೀವು ವಾರ್ಮ್ ಅಪ್ ನ ಮಾಡಬೇಕು, ಈ ಒಂದು ಡೈಮಂಡ್ ಪುಷ್ ಅಪ್ ಆದ್ರೂ ಮಾಡಬಹುದು, ಮತ್ತೆ ನೀವು ಡಂಬಲ್ ಎಕ್ಸ್ಟೆನ್ಷನ್ ಆದ್ರೂ ಮಾಡಬಹುದು, ಅಥವಾ ಈ ಒಂದು ಬೆಂಚ್ ಡಿಪ್ಸ್ ನ ಆದ್ರೂ ಮಾಡಬಹುದು. ಸೊ ಈ ರೀತಿಯಾಗಿ ನೀವು ಯಾವ್ದಾದ್ರು ಒಂದು ಎಕ್ಸಸೈಸ್ ನ ನೀವು ವಾರ್ಮ್ ಅಪ್ ನ ಮಾಡೋದಕ್ಕೆ ಮಾಡಬಹುದು. ಫ್ರೆಂಡ್ಸ್, ಈಗ ಈ ನಮ್ಮ ಒಂದು ಟ್ರೈಸಿಪ್ ನ ಒಂದು ಫಸ್ಟ್ ಮೇನ್ ವರ್ಕೌಟ್ ನ ನಾವು ಮಾಡ್ತಾ ಇದೀವಿ, ಇದು ಡಂಬಲ್ ಎಕ್ಸ್ಟೆನ್ಷನ್ ಅಂತ. ಫ್ರೆಂಡ್ಸ್, ಈ ಒಂದು ಡಂಬಲ್ ಎಕ್ಸ್ಟೆನ್ಷನ್ ನ ನಾವು ಮಾಡ್ಬೇಕಾದ್ರೆ ಇದರ ಒಂದು ಪೋಶ್ಚರ್ ಯಾವ ರೀತಿಯಾಗಿರ್ಬೇಕಂತ ನೀವು ನೋಡಬಹುದು. ನಮ್ಮ ಒಂದು ನೀಸ್ ಗಳು ಸ್ವಲ್ಪ ಲೈಟ್ ಆಗಿ ಬೆಂಡ್ ಇರಬೇಕಾಗತ್ತೆ, ನಮ್ಮ ಒಂದು ಕೋರ್ ಕಂಪ್ಲೀಟ್ ಆಗಿ ಟೈಟ್ ಆಗಿರ್ಬೇಕಾಗುತ್ತೆ, ಜಸ್ಟ್ ಸ್ವಲ್ಪ ಅಪ್ ನ ಮಾಡ್ಬೇಕಾಗತ್ತೆ. ಫ್ರೆಂಡ್ಸ್, ಈ ಒಂದು ಡಂಬಲ್ ಎಕ್ಸ್ಟೆನ್ಷನ್ ನ ನಾವು ಆಲ್ಟರ್ನೇಟ್ ಆಗಿ ಕೂಡ ಮಾಡಬಹುದು, ಅಂದ್ರೆ ಸಿಂಗಲ್ ಆರ್ಮ್ಸ್ ಗಳಿಂದ ಕೂಡ ನಾವು ಮಾಡಬಹುದು, ಮತ್ತೆ ಈ ಒಂದು ಸಿಂಗಲ್ ಡಂಬಲ್ಸ್ ನಾವು 2 ಆರ್ಮ್ಸ್ ಗಳಿಂದ ಕೂಡ ನಾವು ಈ ಒಂದು ಎಕ್ಸಸೈಸ್ ನ ಪರ್ಫಾರ್ಮ್ ನ ಮಾಡಬಹುದು. ಫ್ರೆಂಡ್ಸ್, ಇದನ್ನು ಕೂಡ ನೀವು 3 to 4 ಸೆಟ್ಸ್ ನ ಮಾಡಿ, ಮತ್ತೆ ರ್ಯಾಪಿಟೇಷನ್ ಬಂದ್ಬಿಟ್ಟು 15, 12, 10, 8 ರೆಪಿಟೇಷನ್ ವರ್ಗೂ ಮಾಡಬಹುದು, ಮತ್ತೆ ಇದರ ಒಂದು ರೆಸ್ಟ್ ಟೈಮ್ ಬಂದ್ಬಿಟ್ಟು ನಿಮಗೆ 30 seconds to 60 seconds ವರ್ಗೂ ನೀವು ಈ ಒಂದು ಬಿಟ್ವೀನ್ ಸೆಟ್ಸ್ ಅಲ್ಲಿ ನೀವು ಈ ಒಂದು ರೆಸ್ಟ್ ನ ಮಾಡ್ಕೊಳ್ಬಹುದು. ಫ್ರೆಂಡ್ಸ್, ಈ ಒಂದು ವರ್ಕೌಟ್ ನ ನೀವು ಪರ್ಫಾರ್ಮ್ ನ ಮಾಡ್ತಾ ಇರ್ಬೇಕಾದ್ರೆ ಆದಷ್ಟು ಫಸ್ಟ್ ಸೆಟ್ ಅಲ್ಲಿ ಕಡಿಮೆ ವೇಟ್ ಇಂದ ಸ್ಟಾರ್ಟ್ ಮಾಡಿ, ಮತ್ತೆ ಸೆಕೆಂಡ್ ಥರ್ಡ್ ಫೋರ್ತ್ ಸೆಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ವೇಟ್ ನ ನೀವು ಇನ್ಕ್ರೀಸ್ ನ ಮಾಡ್ತಾ ಹೋಗ್ಬಹುದು. ಫ್ರೆಂಡ್ಸ್, ಈಗ ನಮ್ಮ ಈ ಒಂದು ಸೆಕೆಂಡ್ ಎಕ್ಸಸೈಸ್ ಬಂದ್ಬಿಟ್ಟು ಡಂಬಲ್ ಕಿಕ್ ಬ್ಯಾಕ್ ಅಂತ. ಫ್ರೆಂಡ್ಸ್, ಈ ಒಂದು ಎಕ್ಸಸೈಸ್ ಕೂಡ ನೀವು 3 to 4 ಸೆಟ್ಸ್ ನ ಮಾಡಿ, ಮತ್ತೆ ರೆಪಿಟೇಷನ್ ನಿಮ್ಗೆ ಫೇಲ್ಯೂರ್ ವರ್ಗೂ ಮಾಡಿ ಈ ಒಂದು ಎಕ್ಸಸೈಸ್ ನ ನೀವು ಮಾಡ್ತಾ ಇರ್ಬೇಕಾರೆ. ಫ್ರೆಂಡ್ಸ್, ಇದರ ಒಂದು ರೆಸ್ಟ್ ಟೈಮ್ ಕೂಡ ಸೇಮ್ ಆಗಿರುತ್ತೆ, 30 seconds to 60 seconds ಆಗಿರುತ್ತೆ. ಫ್ರೆಂಡ್ಸ್, ಈ ಒಂದು ಎಕ್ಸಸೈಸ್ ನ ನೀವು ಮಾಡ್ತಾ ಇರ್ಬೇಕಾದ್ರೆ ಇದ್ರ ನೀವು ಸ್ವಲ್ಪ ಕಡಿಮೆ ವೇಟ್ ನ ಒಂದು ಡಂಬಲ್ಸ್ ನ ಸೆಲೆಕ್ಟ್ ನ ಮಾಡ್ಕೊಳ್ಳಿ. ಈ ಒಂದು ಮಸಲ್ಸ್ ನ ನೀವು ಪ್ರಾಪರ್ ಆಗಿ ಕಾಂಟ್ರಾಕ್ಟ್ ನ ಮಾಡಿ ಈ ಒಂದು ಕಿಕ್ ಬ್ಯಾಕ್ ನ ಮಾಡ್ತಾ ಇರ್ಬೇಕಾದ್ರೆ. ಫ್ರೆಂಡ್ಸ್, ಈ ಒಂದು ಎಕ್ಸಸೈಸ್ ನ ಮಾಡ್ತಾ ಇರ್ಬೇಕಾದ್ರೆ ಆದಷ್ಟು ಹೆವಿ ವೇಟ್ ನ ನೀವು ಚೂಸ್ ನ ಮಾಡ್ಕೊಳಕ್ಕೆ ಹೋಗ್ಬಿಡಿ, ಅದರಿಂದ ನಿಮಗೆ ಪೋಶ್ಚರ್ ಕೂಡ ಹಾಳಾಗುತ್ತೆ, ಮತ್ತೆ ನಿಮಗೆ ಒಂದು ಇಂಜುರಿ ಆಗೋ ಒಂದು ಚಾನ್ಸಸ್ ಕೂಡ ತುಂಬಾ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೈಟ್ ವೇಟ್ ಇಂದಾನೆ ಈ ಒಂದು ಎಕ್ಸಸೈಸ್ ನ ನೀವು ಪರ್ಫಾರ್ಮ್ ನ ಮಾಡಿ. ಫ್ರೆಂಡ್ಸ್, ಈಗ ನಮ್ಮ ಒಂದು ನೆಕ್ಸ್ಟ್ ಎಕ್ಸಸೈಸ್ ಬಂದ್ಬಿಟ್ಟು ಬಾರ್ ಡಿಪ್ಸ್ ಅಂತ. ಫ್ರೆಂಡ್ಸ್, ಇದಕ್ಕೆ ನಾವು ಪ್ಯಾರಲಲ್ ಬಾರ್ ಡಿಪ್ಸ್ ಅಂತ ಕೂಡ ಹೇಳ್ತೀವಿ. ಸೊ ಈ ಒಂದು ಎಕ್ಸಸೈಸ್ ನ ನೀವು ಮಾಡ್ತಾ ಇರ್ಬೇಕಾದ್ರೆ ಫ್ರೆಂಡ್ಸ್, ಇದನ್ನ ನೀವು ತುಂಬಾನೇ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಈ ಒಂದು ಎಕ್ಸಸೈಸ್ ನ ನೀವು ಮಾಡ್ತಾ ಇರ್ಬೇಕಾದ್ರೆ ಸೊ ನಿಮ್ಮ ಒಂದು ಕಂಪ್ಲೀಟ್ ಬಾಡಿ ವೇಟ್ ನಿಮ್ಮ ಒಂದು ಆರ್ಮ್ಸ್ ಮೇಲೆ ಇರುತ್ತೆ. ಸೊ ಹಾಗಾಗಿ ತುಂಬಾನೇ ನಿಧಾನವಾಗಿ ಈ ಒಂದು ಎಕ್ಸಸೈಸ್ ನೀವು ಪರ್ಫಾರ್ಮ್ ನ ಮಾಡಿ, ಈ ಒಂದು ಎಕ್ಸಸೈಸ್ ಮಾಡ್ಬೇಕಾದ್ರೆ ನಿಮ್ಮ ಒಂದು
ತುಂಬಾನೇ ನಿಧಾನವಾಗಿ ಈ ಒಂದು ಎಕ್ಸರ್ಸೈಸ್ ನೀವು ಪರ್ಫಾರ್ಮ್ ನ ಮಾಡಬೇಕಾಗುತ್ತೆ ಈ ರೀತಿಯಾಗಿ. ಫ್ರೆಂಡ್ಸ್ ಇದರ ಒಂದು ಸೆಟ್ಸ್ ಕೂಡ ನೀವು 3-4 ಸೆಟ್ಸ್ ನ ಮಾಡಿ ಮತ್ತೆ ರೆಪಿಟೇಷನ್ ಫೇಲ್ಯೂರ್ ವರೆಗೂ ನೀವು ಮಾಡಬಹುದು ಈ ಒಂದು ಎಕ್ಸರ್ಸೈಸ್ ಅಲ್ಲಿ. ಫ್ರೆಂಡ್ಸ್ ಇದ್ರ ನೀವು ಪರ್ಫಾರ್ಮ್ ನ ಮಾಡ್ತಾ ಇರಬೇಕಾದ್ರೆ ಆದಷ್ಟು ನಿಮ್ಮ ಒಂದು ಬಾಡಿನ ಲೂಸ್ ನ ಮಾಡಕ್ಕೆ ಹೋಗ್ಬೇಡಿ, ತುಂಬಾನೇ ಟೈಟ್ ಆಗಿರ್ಬೇಕಾಗತ್ತೆ ನಿಮ್ಮ ಒಂದು ಕಂಪ್ಲೀಟ್ ಬಾಡಿ ಈ ಒಂದು ಎಕ್ಸರ್ಸೈಸ್ ನ ಪರ್ಫಾರ್ಮ್ ನ ಮಾಡಬೇಕಾದ್ರೆ. ಫ್ರೆಂಡ್ಸ್ ಈಗ ನಮ್ಮ ಒಂದು ನೆಕ್ಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಕ್ಲೋಸ್ ಗ್ರಿಪ್ ಬಾರ್ಬೆಲ್ ಪ್ರೆಸ್ ಅಂತ. ಫ್ರೆಂಡ್ಸ್ ಈ ಒಂದು ಎಕ್ಸರ್ಸೈಸ್ ನ ನಾವು ಮಾಡಬೇಕಾದ್ರೆ ಇದಕ್ಕೆ ನಮ್ಗೆ ಈ ಒಂದು ಬೆಂಚ್ ನ ಒಂದು ಅವಶ್ಯಕತೆ ಇರುತ್ತೆ. ಫ್ರೆಂಡ್ಸ್ ಈ ಒಂದು ಬೆಂಚ್ ಮೇಲೆ ನಾವು ಈ ರೀತಿಯಾಗಿ ನಾವು ಈ ಒಂದು ಚೆಸ್ಟ್ ವರ್ಕೌಟ್ ನಾವು ಪರ್ಫಾರ್ಮ್ ನ ಮಾಡಬೇಕಾದ್ರೆ ಹೇಗೆ ಈ ಒಂದು ಫ್ಲಾಟ್ ಬೆಂಚ್ ಪ್ರೆಸ್ ನ ಮಾಡ್ತಾ ಇದೀವೋ, ಸೊ ಅದೇ ಸೇಮ್ ಆಗಿ ನಾವು ಈ ಒಂದು ಬಾರ್ಬೆಲ್ ನ ಸ್ವಲ್ಪ ಕ್ಲೋಸ್ ಗ್ರಿಪ್ ನ ಮಾಡಬೇಕಾಗತ್ತೆ. ಈ ಒಂದು ಟ್ರೈಸಿಪ್ ನ ಒಂದು ನಾವು ಎಕ್ಸ್ಟೆನ್ಷನ್ ನ ಮಾಡಬೇಕಂದ್ರೆ ಈ ಒಂದು ಟ್ರೈಸಿಪ್ ನ ನಾವು ಡೆವಲಪ್ ನ ಮಾಡಬೇಕಾದ್ರೆ ಈ ಒಂದು ಬಾರ್ಬೆಲ್ ನ ಒಂದು ಕ್ಲೋಸ್ ಆಗಿ ನಾವು ಗ್ರಿಪ್ ನ ಮಾಡಬೇಕಾಗತ್ತೆ. ಸೊ ಇದನ್ನು ಕೂಡ ನೀವು 3-4 ಸೆಟ್ಸ್ ನ ಮಾಡಿ ಮತ್ತೆ ಇದರ ಒಂದು ರೆಪಿಟೇಷನ್ ಕೂಡ 15-12-10 ಮತ್ತೆ 8 ರೆಪಿಟೇಷನ್ ನೀವು ಮಾಡಬಹುದು. ಫ್ರೆಂಡ್ಸ್ ಈ ಒಂದು ಎಕ್ಸರ್ಸೈಸ್ ನೀವು ಪರ್ಫಾರ್ಮ್ ನ ಮಾಡಬೇಕಾದ್ರೆ ವೇಟ್ ನ ಸ್ವಲ್ಪ ನೀವು ಕಡಿಮೆ ವೇಟ್ ನ ಸ್ಟಾರ್ಟ್ ನ ಮಾಡಿ ಮತ್ತೆ ಸ್ವಲ್ಪನೇ ವೇಟ್ ನ ಇನ್ಕ್ರೀಸ್ ನ ಮಾಡಿ ಈ ಒಂದು 4 ಸೆಟ್ಸ್ ನ ಮಾಡೋದ್ರೊಳಗೆ. ಫ್ರೆಂಡ್ಸ್ ಈ ಒಂದು ಎಕ್ಸರ್ಸೈಸ್ ನ ಮಾಡಬೇಕಾದ್ರೆ ನೀವು ಈ ಒಂದು ಮಸಲ್ಸ್ ನ ಪೂರ್ತಿಯಾಗಿ ಕಾಂಟ್ರಾಕ್ಟ್ ನ ಮಾಡಬೇಕಾಗತ್ತೆ, ತುಂಬಾನೇ ಸ್ಲೋ ಆಗಿ ಈ ಒಂದು ಎಕ್ಸರ್ಸೈಸ್ ನೀವು ಪರ್ಫಾರ್ಮ್ ನ ಮಾಡಿ. ಫ್ರೆಂಡ್ಸ್ ಈಗ ನಮ್ಮ ಒಂದು ನೆಕ್ಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಈ ಒಂದು ಬೆಂಚ್ ಡಿಪ್ಸ್ ಅಂತ. ಫ್ರೆಂಡ್ಸ್ ಈ ಒಂದು ಬೆಂಚ್ ಡಿಪ್ಸ್ ನ ನಾವು ಮಾಡಬೇಕಾದ್ರೆ ಸೊ ನಮಗೆ ಇದೇ ರೀತಿಯ ಒಂದು ಟೇಬಲ್ ಇರಬೇಕಂತ ಏನಿಲ್ಲ. ಸೊ ಮನೆಯಲ್ಲಿ ಯಾವುದೇ ರೀತಿಯ ಒಂದು ಟೇಬಲ್ ಇದ್ರೂ ಕೂಡ ನಾವು ಈ ರೀತಿಯಾಗಿ ಈ ಒಂದು ಎಕ್ಸರ್ಸೈಸ್ ನ ನಾವು ಪರ್ಫಾರ್ಮ್ ನ ಮಾಡಬಹುದು. ನೀವು ಇಲ್ಲಿ ನೋಡಬಹುದು ಈ ಒಂದು ಎಕ್ಸರ್ಸೈಸ್ ನ ನಾವು ಈ ರೀತಿಯಾಗಿ ಪರ್ಫಾರ್ಮ್ ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ಇದನ್ನು ಕೂಡ ನೀವು 3-4 ಸೆಟ್ಸ್ ನ ಮಾಡಿ ಮತ್ತೆ ಇದನ್ನ ರ್ಯಾಪಿಟೇಷನ್ ಇದ್ರೆ ನೀವು ಟಿಲ್ ಫೇಲ್ಯೂರ್ ವರೆಗೂ ನೀವು ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ಇದರ ಒಂದು ರೆಸ್ಟ್ ಟೈಮ್ ಕೂಡ ನೀವು 30-60 ಸೆಕೆಂಡ್ಸ್ ವರೆಗೂ ಮಾಡಬಹುದು. ಮತ್ತೆ ಈ ಒಂದು ಎಕ್ಸರ್ಸೈಸ್ ನ ಮಾಡಬೇಕಾದ್ರೆ ದಯವಿಟ್ಟು ಆದಷ್ಟು ತುಂಬಾನೇ ಸ್ಲೋ ಆಗಿ ಈ ಒಂದು ಎಕ್ಸರ್ಸೈಸ್ ನ ನೀವು ಪರ್ಫಾರ್ಮ್ ನ ಮಾಡಿ. ಯಾಕಂದ್ರೆ ಈ ಒಂದು ಎಕ್ಸರ್ಸೈಸ್ ನ ಮಾಡಬೇಕಾದ್ರೂ ಕೂಡ ನಿಮ್ಮ ಒಂದು ಕಂಪ್ಲೀಟ್ ಬಾಡಿ ವೇಟ್ ನಿಮ್ಮ ಈ ಒಂದು ಆರ್ಮ್ ಮೇಲೆ ಇರುತ್ತೆ. ಸೊ ಹಾಗಾಗಿ ತುಂಬಾನೇ ಸ್ಲೋ ಆಗಿ ಈ ಒಂದು ಎಕ್ಸರ್ಸೈಸ್ ನ ನೀವು ಪರ್ಫಾರ್ಮ್ ನ ಮಾಡಿ. ಫ್ರೆಂಡ್ಸ್ ಈಗ ನೆಕ್ಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಈಸಿ ಬಾರ್ ಸ್ಕಲ್ ಕ್ರಷರ್ ಅಂತ. ಫ್ರೆಂಡ್ಸ್ ಈ ಒಂದು ಎಕ್ಸರ್ಸೈಸ್ ನ ಮಾಡಬೇಕಂದ್ರೆ ನಮ್ಗೆ ಒಂದು ಈಸಿ ಬಾರ್ ಬೇಕಾಗುತ್ತೆ, ಅಥವಾ ಈ ಒಂದು ಫ್ಲಾಟ್ ನ ಒಂದು ರಾಡ್ ಇಂದ ಕೂಡ ನಾವು ಮಾಡಬಹುದು, ಮತ್ತೆ ಡಂಬಲ್ಸ್ ಇಂದ ಕೂಡ ಈ ಒಂದು ಸ್ಕಲ್ ಕ್ರಷರ್ ನ ನಾವು ಮಾಡಬಹುದು. ಫ್ರೆಂಡ್ಸ್ ಈ ಒಂದು ಎಕ್ಸರ್ಸೈಸ್ ಕೂಡ ತುಂಬಾನೇ ಬೆಸ್ಟ್ ಎಕ್ಸರ್ಸೈಸ್ ಆಗಿದೆ ನಮ್ಮ ಈ ಒಂದು ಟ್ರೈಸಿಪ್ ಮಸಲ್ ನ ಡೆವಲಪ್ ನ ಮಾಡೋದಕ್ಕೆ. ಫ್ರೆಂಡ್ಸ್ ಈ ಒಂದು ಎಕ್ಸರ್ಸೈಸ್ ನ ಮಾಡಬೇಕಾದ್ರೆ ನೀವು ಈ ರೀತಿಗೆ ಫ್ಲೋರ್ ಮೇಲೆ ಲೈನ್ ಮಾಡಬೇಕಾಗುತ್ತೆ ಈ ಒಂದು ಈಸಿ ಬಾರ್ ನ ನಾವು. ಸೊ ಇದನ್ನ ನಾವು ಸ್ಕಲ್ ಕ್ರಷರ್ ಅಂತ ಹೇಳ್ತೀವಿ. ಇದನ್ನ ನಾವು ಈ ರೀತಿಯ ಪರ್ಫಾರ್ಮ್ ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ಇಲ್ಲಿ ನೀವು ನೋಡಬಹುದು. ಫ್ರೆಂಡ್ಸ್ ಈಗ ನಮ್ಮ ಒಂದು ನೆಕ್ಸ್ಟ್ ಎಕ್ಸರ್ಸೈಸ್ ಬಂದ್ಬಿಟ್ಟು ಓವರ್ ಹೆಡ್ ಬಾರ್ಬೆಲ್ ಎಕ್ಸ್ಟೆನ್ಷನ್ ಅಂತ. ಫ್ರೆಂಡ್ಸ್ ಈ ಒಂದು ಎಕ್ಸರ್ಸೈಸ್ ನು ಕೂಡ ನಾವು ತುಂಬಾನೇ ಕೇರ್ಫುಲ್ ಆಗಿ ಮಾಡಬೇಕಾಗುತ್ತೆ, ಮತ್ತೆ ವೇಟ್ ನ ಸ್ವಲ್ಪ ಕಡಿಮೆ ವೇಟ್ ಇಂದ ಸ್ಟಾರ್ಟ್ ನ ಮಾಡಿ ಆದಷ್ಟು ಹೆವಿ ವೇಟ್ ನ ಈ ಒಂದು ಎಕ್ಸರ್ಸೈಸ್ ಅಲ್ಲಿ ನೀವು ಯೂಸ್ ನ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಈ ಒಂದು ಎಕ್ಸರ್ಸೈಸ್ ನ ಮಾಡಬೇಕಾದ್ರೆ ಸ್ವಲ್ಪ ನಮ್ಮ ಒಂದು ಇಂಬ್ಯಾಲೆನ್ಸ್ ಆಗಬಹುದು. ಸೊ ಹಾಗಾಗಿ ಲೈಟ್ ವೇಟ್ ಇಂದ ಸ್ಟಾರ್ಟ್ ಮಾಡಿ ಸ್ವಲ್ಪ ಈ ಒಂದು ಎಕ್ಸರ್ಸೈಸ್ ನ ನೀವು ಪರ್ಫಾರ್ಮ್ ನ ಮಾಡ್ತಾ ಇರಬೇಕಾದ್ರೆ ಇದರ ಒಂದು ಪೋಸ್ಚರ್ ನೀವು ಪರ್ಫೆಕ್ಟ್ ಆಗಿ ಮಾಡ್ಕೊಳ್ಳಿ. ಯಾಕಂದ್ರೆ ಸ್ವಲ್ಪ ನೀಸ್ ನ ಸ್ವಲ್ಪ ಬೆಂಡ್ ನ ಮಾಡ್ಕೊಳ್ಳಿ, ಕೋರ್ ಟೈಟ್ ನ ಮಾಡಿ, ಚೆಸ್ಟ್ ನ ಸ್ವಲ್ಪ ಅಪ್ ನ ಮಾಡಿ. ನೀಸ್ ನ ಯಾಕೆ ಸ್ವಲ್ಪ ಬೆಂಡ್ ಮಾಡ್ಕೊಳ್ಬೇಕಂತಂದ್ರೆ ಈ ಒಂದು ಎಕ್ಸರ್ಸೈಸ್ ನ ನಾವು ಪರ್ಫಾರ್ಮ್ ನ ಮಾಡ್ತಾ ಇರಬೇಕಾದ್ರೆ ನಮ್ಮ ಒಂದು ಬಾಡಿ ಸ್ವಿಂಗ್ ಆಗುವಂತ ಒಂದು ಚಾನ್ಸಸ್ ಇರುತ್ತೆ. ಸ್ವಲ್ಪ ನೀಸ್ ನ ನಾವು ಬೆಂಡ್ ಮಾಡಿದ್ರೆ ಏನಾಗುತ್ತೆ, ಆ ಒಂದು ಬಾಡಿನ ನಾವು ಸ್ಟೇಬಲ್ ಆಗಿ ಇಟ್ಕೊಳ್ಬಹುದು. ಸೊ ಹಾಗಾಗಿ ಈ ಒಂದು ಎಕ್ಸರ್ಸೈಸ್ ನ ಮಾಡಬೇಕಾದ್ರೆ ಸೊ ಸ್ವಲ್ಪ ನಿಮ್ಮ ಒಂದು ಪೋಸ್ಚರ್ ಕಡೆಗೆ ಸ್ವಲ್ಪ ಜಾಸ್ತಿ ಗಮನನ ಕೊಡಿ. ಫ್ರೆಂಡ್ಸ್ ಈ ಒಂದು ಟ್ರೈಸಿಪ್ ಮಸಲ್ ನ ನಾವು ಟ್ರೈನ್ ಮಾಡೋದಕ್ಕೆ ಮಾಡಬೇಕಾಗಿರುವಂತಹ ಪ್ರತಿಯೊಂದು ಎಕ್ಸರ್ಸೈಸ್ ಗಳನ್ನು ಕೂಡ ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಮಾಡಿದೀವಿ. ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಅಂದ್ರೆ ಯಾವ್ದಾದ್ರು ಒಂದು ಎಕ್ಸರ್ಸೈಸ್ ಅಲ್ಲಿ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಅಥವಾ ಅದ್ರ ನೀವು ದಯವಿಟ್ಟು ನನಗೆ ಕಮೆಂಟ್ಸ್ ನ ಮಾಡಿ ಕೇಳಿ, ಮತ್ತೆ ಆದಷ್ಟು ನನ್ನ ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನ ನೀವು ಫಾಲೋ ನ ಮಾಡಿ. ಈ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನ ನೀವು ಫಾಲೋ ಮಾಡೋದ್ರಿಂದ ಏನಾಗುತ್ತೆ, ಸೊ ಅಲ್ಲಿ ಯಾವುದೇ ನೀವು ಒಂದು ಡೌಟ್ಸ್ ಇದ್ರು ಕೂಡ ನೀವು ತಕ್ಷಣ ನನಗೆ ಮೆಸೇಜ್ ನ ಮಾಡಬಹುದು, ಅದರ ಒಂದು ರೆಸ್ಪಾನ್ಸ್ ಕೂಡ ನಿಮ್ಗೆ ತುಂಬಾನೇ ಬೇಗ ಅದರಲ್ಲಿ ಸಿಗುತ್ತೆ. ಫ್ರೆಂಡ್ಸ್ ಹಾಗಾದ್ರೆ ಮತ್ತೆ ಈ ಒಂದು ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕೂಡ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತೆ ಆದಷ್ಟು ಡೈಲಿ ನೀವು ಈ ಒಂದು ಎಕ್ಸರ್ಸೈಸ್ ಗಳನ್ನ ನೀವು ಮಾಡಬೇಕಾಗುತ್ತೆ. ಅಟ್ಲೀಸ್ಟ್ 1 ಅವರ್ ಆದ್ರೂ ನೀವು ಒಂದು ಎಕ್ಸರ್ಸೈಸ್ ಮಾಡೋದಕ್ಕೆ ನೀವು ಟೈಮ್ ನ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಏನಾಗುತ್ತೆ, ನೀವು ರೆಗ್ಯುಲರ್ ಆಗಿ ನೀವು ವರ್ಕೌಟ್ ನ ಮಾಡ್ತಾ ಇದ್ರೆ ನಿಮ್ಮ ಒಂದು ಬಾಡಿ ಬೇಗ ಡೆವಲಪ್ ಆಗ್ತಾ ಹೋಗುತ್ತೆ. ಸೊ ನೀವು ಎಷ್ಟು ಡಿಲೇ ನ ಮಾಡ್ತಾ ಹೋಗ್ತೀರೋ ಅಷ್ಟು ನಿಮ್ಮ ಒಂದು ಬಾಡಿ ಡಿಲೇ ಆಗ್ತಾ ಹೋಗುತ್ತೆ ಡೆವಲಪ್ ಆಗೋದ್ರಲ್ಲಿ. ಹಾಗಾಗಿ ಡೈಲಿ 1 ಅವರ್ ಎಕ್ಸರ್ಸೈಸ್ ನ ಮಾಡಿ, ಮತ್ತೆ ಪ್ರಾಪರ್ ಮೆಥಡ್ ಇಂದ ಮಾಡಿ, ಮತ್ತೆ ಸರಿಯಾದ ಡಯಟ್ ನು ಕೂಡ ನೀವು ಫಾಲೋ ನ ಮಾಡಿ, ಮತ್ತೆ ಸರಿಯಾದ ರೆಸ್ಟ್ ನು ಕೂಡ ಮಾಡಿ. ಫ್ರೆಂಡ್ಸ್ ಹಾಗಾದ್ರೆ ಮತ್ತೆ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ನೆಕ್ಸ್ಟ್ ಮಸಲ್ ನ ನಾವು ಟ್ರೈನ್ ನ ಮಾಡೋಣ. ಸೊ ಅಲ್ಲಿವರೆಗೂ ಬಿ ಫಿಟ್ ಆಲ್ವೇಸ್. Fuck her in the Benz. Make the city. No, I'm the prince here, man. All we talk about is